ಸ್ನೇಹಿತರೆ ನಮಸ್ಕಾರ. ನೋಡಿ, ಇದು ಪಾರ್ಟಿ ಪಿಟ್ಟು ವಿಲೇಜ್ ರೋಡ್, ಬಸ್ ರೋಡ್ ಇದು. 100 ಮೀಟ್ರ್ ಮುಂದಕ್ಕೆ ಹೋದರೆ ವಿಲೇಜ್ ಇದೆ. ಈ ಬಸ್ ರೋಡ್ಗೆ, ಈ ಟಾರ್ ರೋಡ್ಗೆ ಅಟ್ಯಾಚ್ ಆಗಿ 1 ಎಕರೆ ನೋಡಿ, ಈ ನೀಲಗಿರಿ ಹಾಕಿರುವಂಥದ್ದು 1 ಎಕರೆ ಇದೆ. ಅವ್ರೇನು ವ್ಯವಸಾಯ ಮಾಡಲಿಲ್ಲ, ನೀಲಗಿರಿ ನೆಟ್ಟು ಬಿಟ್ಬಿಟ್ಟವ್ರೆ. ಪ್ಲಸ್ ಈ ಟಾರ್ ರೋಡು ನಿಮಗೆ, ಇದ್ರ ಪಕ್ಕದಲ್ಲೇ ಕೆನಲ್ ಕೂಡ ಇದೆ, ಕಾವೇರಿ ವಾಟರ್ ಕೆನಲ್ ಇದು ನೋಡಿ. ವರ್ಷದಲ್ಲಿ 6 ತಿಂಗಳು ನೀರು ಈ ಥರ ಹರಿತಾ ಇರುತ್ತೆ ನೀರು ನೋಡಿ. ಒಳ್ಳೆ ಕಾವೇರಿ ವಾಟ್ರ್ ಇದು, ಅಗ್ರಿಕಲ್ಚರ್ ಮಾಡೋದಕ್ಕೆ ನೀರು. ಇದೆಲ್ಲೂ ನೀರಾವರಿ ಬೆಲ್ಟ್ ಇದು ನೋಡಿ. ನೀರು ಒಳ್ಳೆ ನೀರಾವರಿ ಏರಿಯಾ ಈ ಟಾರ್ ರೋಡ್ ಪ್ಲಸ್ಸು ಕಾವೇರಿ ವಾಟರ್ ಕೆನಲ್ಗೆ ಅಟ್ಯಾಚ್ ಆಗಿ 1 ಎಕರೆ ಪ್ರಾಪರ್ಟಿ ಇದು ನೋಡಿ. ಪಕ್ಕದಲ್ಲೇ ಊರು, ಊರು ಮಗ್ಗಲಿಗೆ ಇರುವಂಥ ಜಾಗ ಇದು. ನಿಮಗೆ 24 ಅವರ್ ಕರೆಂಟು ಪಕ್ಕದಲ್ಲೇ ಇದೆ. ಒಳ್ಳೆ ನೀರಾವರಿ ಬೆಲ್ಟು, ನಿಮಗೆ ರೋಡ್ ಫೇಸಿಂಗ್ ಫ್ರಂಟೇಜೆ ಬಂದು ನಿಮಗೆ 350 ಅಡಿ ಮ್ಯಾಲೆ ಬರ್ತದೆ. ಇದು ಆಗಲ ಟಾರ್ ರೋಡ್ಗೆ 350 ಅಡಿ ಮ್ಯಾಲೆ ಬರ್ತದೆ. ಈ ನೀಲಗಿರಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಸ್ಬಿಟ್ಟು ಒಳ್ಳೆ ತೋಟ ಡೆವಲಪ್ ಮಾಡ್ಕೋಬೋದು, ಫಾರ್ಮ್ ಹೌಸ್ ಮಾಡ್ಕೋಬೋದು. ಇದು ಬಂದು ನಿಮಗೆ ಚನ್ನಪಟ್ಟಣ ತಾಲೂಕು ರಾಮನಗರ ಡಿಸ್ಟಿಕ್ ಬರ್ತದೆ. ಚನ್ನಪಟ್ಟಣದಿಂದ ನಿಮಗೊಂದು 15-16 ಕಿಲೋಮೀಟ್ರು ಡಿಸ್ಟೆನ್ಸಲ್ಲಿ ಇದೆ. ಬೆಂಗಳೂರಿಂದ ಆದರೆ ಒಂದು 75 ಕಿಲೋಮೀಟ್ರ್ ಆಗುತ್ತೆ. ಒಳ್ಳೆ ಏರಿಯಾ, ಇಂಪ್ರೂವ್ಮೆಂಟ್ ಇದೆ, ತುಂಬ ಚೆನ್ನಾಗಿದೆ. ಟಾರ್ ರೋಡ್ ಬಸ್ ರೋಡ್ಗೆ ಅಟ್ಯಾಚ್ ಇರುವಂಥ ಪ್ರಾಪರ್ಟಿ ಇದು. ನಿಮಗೆ ಮೇಯ್ನ್ ರೋಡು ಅಂದರೆ SH ರೋಡಿಂದ ಒಂದು 200 ಮೀಟ್ರ್ ಒಳಗೆ ಈ ಥರ ಟಾರ್ ರೋಡು. ಆ ಟಾರ್ ರೋಡು, ಈ ಟಾರ್ ರೋಡ್ಗೂ ಕೂಡ KSRTC ಬಸ್ಸು ಓಡಾಡುವಂಥ ಏರಿಯಾ ಇದು. ನಿಮಗೆ SH ಸ್ಟೇಟ್ ಹೈವೇ ರೋಡಿಂದ ಬರೀ 200 ಮೀಟ್ರ್ ಒಳಗಿರುವಂಥ ಜಾಗ ಇದು. ಒಳ್ಳೆ ನೀರಾವರಿ ಏರಿಯಾ, ಅಕ್ಕಪಕ್ಕದಲ್ಲೆಲ್ಲ ಒಳ್ಳೆ ತೋಟ ಡೆವಲಪ್ ಮಾಡಿದ್ದಾರೆ. ಇದೇ ರೀತಿ ನೀವು ಡೆವಲಪ್ ಮಾಡ್ಬೋದು ಈ ಜಾಗದಲ್ಲಿ, ಆದರೆ ಇವರು ಏನು ಮಾಡಲಿಲ್ಲ. ಇಂಟ್ರೆಸ್ಟ್ ಇದ್ದವ್ರು ಕಾಲ್ ಮಾಡ್ಬೋದು ಸ್ನೇಹಿತರೆ. ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಆಗಿದೆ. ಇದು ಜನರಲ್ ಪ್ರಾಪರ್ಟಿ ಇದು.